ಬೇರೆ ಹೋಗಲಾದ್ರೆ ಅದೇ ಬೇರೆ ಸೇವೆ ಅಂದ್ರೆ ಬೇರೆ ವ್ಯಕ್ತಿ ಆದ್ರೆ ಒಂದು ಸೇವೆ ಬೇರೆ ಹೋಗಲಾದ್ರೆ ಬೇರೆ ವ್ಯಕ್ತಿ ಆದ್ರೆ ಬೇರೆ ಬೇರೆ ಮಾತಾಡ್ಬೋದು. ಇದು ನನ್ನದೇ, ನನ್ನ ಊರು, ನನ್ನ ಜನ, ನನ್ನ ಸ್ನೇಹಿತರು, ನನ್ನ ಕೆಲಸದಂತ ಎಲ್ಲ ಇವತ್ತು ಎಲ್ಲ ಸಮಾಜದ ನಾಯಕರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ಇಂಡಿಯಾ ಮಾತ್ರ ಬೆಳಗ್ಗೆ ಪ್ಲೀಸ್ ಸರ್, ಇಂಡಿಯಾ ಮಾತಾಡ್ಬಿಡಿ. ಟೇಪಿಸ್ತೇ ಇವತ್ತು ಪ್ರಕರ್ ಮೇಲೆ ಈ ಮನದಲ್ಲಿ ಯಾಕೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು? ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಸಿನಿಮಾನ ನಾವು ಬೆಂಗಳೂರಲ್ಲೇ ಮಾಡೋದಾಗಿ, ಬೆಂಗಳೂರು ಮಾಡಿ ಹೆಚ್ಚು ಪ್ರಸಾರ ಸಿಗ್ತದೆ, ಹೆಚ್ಚು ಹೆಚ್ಚು ಜನ ರೀಚ್ ಆಗ್ತದೆ. ಕೋಲಾರದಲ್ಲಿ ಮಾಡೋ ಉದ್ದೇಶ ಸಜ್ಜತೆ ಇದೆ. ನಾನು ಝೀರೋ ಝೀರೋ ಅಂತ ತಪ್ಪಾಗ್ತದೆ, ಮೈಸೂರು ಮೈದ ಝೀರೋ ಅಂತ ನಾನು ನನ್ನ ಜೀವನ ಪ್ರಾರಂಭ ಮಾಡಿದೆ. ಸ್ಕೂಲಲ್ಲಿ 70% ಫೀಸ್, ನಾನು 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ 70% ಇದೆ ಫೀಸ್. ಬಂತು ಫಸ್ಟ್ ನೋಟ್ಸ್ ಕೊಡೋದಾಗ್ತದೆ, ನನಗೆ ಕಟ್ಟಕ್ಕಾಗಲ್ಲ. 2ನೇ ನೋಟ್ಸ್ ಕೊಡಕ್ಕೆ ಕಟ್ಟಕ್ಕಾಗಲ್ಲ, 3ನೇ ನೋಟ್ಸ್ ಕೊಡಕ್ಕೆ ಕಟ್ಟಕ್ಕಾಗಲ್ಲ. ಯಾಕೆ ಸರ್ ಹೋಗ್ಬಿಟ್ಟು ಸ್ಕೂಲ್ ಅಂದ್ರೆ ಹತ್ಕೊಂಡು ಮನೆಗೆ ಬಂದು ಬಟ್ಟೆ ಎಲ್ಲ ಕಿತ್ತು ನೆಲ ಕಿತ್ತು ಅಯ್ಯೋ ಫೀಸ್ ಕಟ್ಟಿದ್ರು ಗಲಾಟೆ ಮಾಡಿದಾಗ ಪಕ್ಕದ ಮನೆಯವರು ಎಲ್ಲ ಸಾಲ ಸಾಲ ಮಾಡಿ 70% ಕೊಡ್ತಾರೆ. ಪ್ರತಿ ವರ್ಷ ನನ್ನ ಕುಟುಂಬದಲ್ಲಿ ಬರೋರು ಓದ್ತಿದ್ದಾರೆ ಸ್ಕೂಲ್ ಫೀ ನೋಟ್ ಕೊಡಕ್ಕೆ ಅಂತ ನನ್ಗೆ ಗೊತ್ತಾಗುತ್ತೆ. ನಾವು ಜಗಳ ಮಾಡಿ ಮನೆಯಲ್ಲಿ ಅಪ್ಪ ಬಂದಿದ್ದಾರೆ. ಆ ಒಂದು ಹಂತದಿಂದ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಒಂದು ಸಂದರ್ಭ, ಸಣ್ಣ ಸಂದರ್ಭ, ನಾನು ಇವತ್ತೇನು ರಾಜ್ಯದಲ್ಲಿ 10 ವರ್ಷ ಅನೇಕ ಪ್ರಶಸ್ತಿ ತಗೊಂಡಿದ್ದೀನಿ. ವಿಶ್ವದಲ್ಲಿ ಭಾರತದ ಹೆಸರನ್ನ ಬೆಳೆಸಿದ್ದೀನಿ. ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಯಾದ ಏಕಲವ್ಯ ಪ್ರಶಸ್ತಿ ಪಡ್ಕೊಂಡಿದ್ದೀನಿ. ರಾಜ್ಯದ ಪ್ರಶಸ್ತಿ, ದಸರಾ ಪ್ರಶಸ್ತಿ, 10 ಹಲವು ದಾಖಲೆ ನಿರ್ಮಿಸಿದೆ. ಇವತ್ತು 20 ಕ್ಲಾಸ್ ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾಗೆ ನಿರ್ಮಾಪಕನಾಗಿ ಒಂದು ಚಿತ್ರರಂಗ ಮಾಡಿದ್ದೀನಿ. ಇದೆಲ್ಲ ಇದಕ್ಕೆಲ್ಲ ಒಂದು ಸ್ಫೂರ್ತಿ ಬೇಕಲ್ವ, ಶಕ್ತಿ ಬೇಕಲ್ವ, ಯಾರು ಪ್ರೋತ್ಸಾಹ ಬೇಕಲ್ವ? ಇದಕ್ಕೆಲ್ಲ ಶಕ್ತಿ ಪ್ರೋತ್ಸಾಹ ಒಬ್ಬ ಯಾರು ಇದ್ದೇ ಇರ್ತಾರಲ್ವ, ಅದು ಯಾರು ಅಂತ ಸೇರಿದ್ರೆ ನನ್ನ ಬಡತನ. ನನಗೆ ಹೆಮ್ಮೆ ಹೇಳ್ಕೊತೀನಿ, ಖುಷಿ ಹೇಳ್ಕೊತೀನಿ, ಧೈರ್ಯ ಹೇಳ್ಕೊತೀನಿ, ಎದೆ ತಕ್ಕ ಹೇಳ್ಕೊತೀನಿ. ನಾನೊಬ್ಬ ಬಡವಾಗಿದ್ದೆ, ಬಡವಾಗಿರೋ ಇಷ್ಟಪಡ್ತೀನಿ. ಇಷ್ಟೇ ಇದ್ರೆ ಬಡವಾಗಿ ಇಲ್ಲ ಅಂತಂದ್ರೆ, ನಮ್ಮಲ್ಲಿ ಬಡತನ ಇಲ್ಲ ಅಂತ ಅಂದ್ರೆ, ಇವತ್ತು 80 ದೇಶ ಬಂದಿದೆ. ಅಮೆರಿಕದಲ್ಲಿ 10 ವರ್ಷ ಅಭಿಸಾರ ಆಗ್ತಾ ಇದೆ, ಎಲ್ಲ ಪ್ರಶಸ್ತಿಗಳು ಬಂದಿದೆ. ಇವತ್ತು ಬರ್ತಾನ ಈ ಒಂದು ಮಟ್ಟ ತಕ್ಕೊಂಡು ಮತ್ತೆ ಕೋಲಾರ ಸ್ಟಾರ್ಟ್ ಮಾಡಿ, ಕೋಲಾರ ಎಂಡ್ ಮಾಡಿ